ಶಕ್ತಿ ಆತ್ಮೀಯರೆಲ್ಲರಿಗೂ ಬೆಳಗಿನ ಶುಭೋದಯಗಳು. ಇಂದಿನ ನಿಮ್ಮ ದಿನ ಅಮ್ಮನ ಅನುಗ್ರಹದಿಂದ ಸುದಿನವಾಗಿರಲಿ. ದೇವರು ಸೂತ್ರಧಾರಿ, ನಾವೆಲ್ಲರೂ ಅವನ ಪಾತ್ರಧಾರಿ ಎಂದು ನಮ್ಮನ್ನು ಸರಳತನದಿಂದ ಬಿಂಬಿಸಿಕೊಳ್ಳುವ ರೀತಿ ಕವಿರತ್ನರು ಆದಿಕಾಲದಲ್ಲಿ ಉಲ್ಲೇಖಿಸಿರುವುದುಂಟು. ಇದನ್ನು ಪುಸ್ತಕದಲ್ಲಿಯೂ ಸವಿಗಾನಗಳ ಮೂಲಕವೂ ನಾವು ಕೇಳಿರುತ್ತೇವೆ. ಆದರೆ ಇದರ ಅಂತರಾಳ ತತ್ವ ತಾತ್ಪರ್ಯದ ಕುರಿತು ಉಲ್ಲೇಖಿಸಿರುವಂತಹ ಪೂಜ್ಯನೀಯ ಅಮ್ಮನವರ ದೈವವಾಣಿಯೊಂದನ್ನು ಮತ್ತು ಅದರ ಸಂಕ್ಷಿಪ್ತ ವಿವರಣೆಯ ತಿಳಿದು ಅರ್ಥೈಸಿಕೊಳ್ಳಲು ಮುಂದಾಗೋಣವೇ ಶಕ್ತಿಗಳೇ. ಬದುಕು ಒಂದು ಬೊಂಬೆಯಾಟದಂತೆ, ಎಲ್ಲವೂ ಆಟದಂತೆಯೇ. ಎಲ್ಲದರಲ್ಲಿಯೂ ಸೃಷ್ಟಿಯೂ ಉಂಟು, ವಿನಾಶವೂ ಉಂಟು. ವಿವರಣೆ: ವೇದ ಪುರಾಣಗಳು ಈ ಜಗತ್ತಿನಲ್ಲಿ ಇರುವ ಜೀವರಾಶಿಗಳೆಲ್ಲವೂ ಸಹಜವಾಗಿ ಮೂರು ವಿಷಯಗಳಿಂದ ಬಾಧ್ಯತೆಗೆ ಉಂಟಾಗುತ್ತದೆ ಎಂದು ಉಲ್ಲೇಖಿಸುತ್ತದೆ. ಅವು ಯಾವುವೆಂದರೆ ಒಳ್ಳೆಯದನ್ನು ಮಾಡುವ ಗುಣ, ತೀವ್ರವಾಗಿ ಭಾವುಕರಾಗುವುದು ಮತ್ತು ಅಜ್ಞಾನ ಎಂದು ಹೇಳಬಹುದು. ನಮ್ಮ ಕರ್ಮ ಫಲವು ನಮಗೆ ಈ ಜಗತ್ತಿನಲ್ಲಿ ಸಿಗುವಂತಹ ವಿಷಯಗಳನ್ನು ತೀರ್ಮಾನ ಮಾಡುತ್ತದೆ. ನಮ್ಮ ಪೂರ್ವ ಕರ್ಮಗಳ ಅನುಸಾರವಾಗಿಯೇ ನಾವು ಸಕಲ ವಿಷಯಗಳನ್ನು ಯೋಚಿಸಬೇಕು ಎಂದು ಅಂದೇ ತೀರ್ಮಾನಿಸಲಾಗಿದೆ. ಒಂದು ಚಿಕ್ಕ ಹುಲ್ಲು ಕಡ್ಡಿಯೂ ಸಹ ದೇವರ ಅನುಮತಿ ಇಲ್ಲದೆ ಜರುಗುವುದಿಲ್ಲ. ಕಾಲ ಕಳೆದಂತೆ ಹೆಚ್ಚಿನ ಪದಾರ್ಥಗಳು ಸೃಷ್ಟಿತವಾಗುತ್ತಲಿದೆ ಮತ್ತು ವಿನಾಶವಾಗುತ್ತಲೂ ಇದೆ. ನಾವು ಆಸೆಯ ಪಡಬಹುದೇ ಹೊರತು ನಮ್ಮ ಬದುಕನ್ನು, ಸಮಯವನ್ನು ನಮ್ಮಿಂದ ನಿಯಂತ್ರಿಸಲು ಸಾಧ್ಯವಿಲ್ಲ. ಮೂಲ ಶಕ್ತಿಯಾದ ತಾಯಿ ಆದಿಪರಾಶಕ್ತಿಯಿಂದ ಮಾತ್ರವೇ ನಮ್ಮ ಸ್ಥಿತಿಯನ್ನು ಬದಲಾಯಿಸಲು ಸಾಧ್ಯ. ಇದನ್ನು ಅರಿತವರು ತಮ್ಮನ್ನು ಆಧ್ಯಾತ್ಮಿಕ ಸಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಆದಿಪರಾಶಕ್ತಿಯ ಕರುಣೆಗೆ ಪಾತ್ರರಾಗುತ್ತಾರೆ. ತಮ್ಮ ಲೌಕಿಕ ಬದುಕಿನ ಆಕರ್ಷಣೆಯ ಬಗ್ಗೆ ಅವರುಗಳಾರೂ ಸಹ ಆಲೋಚಿಸುವುದಿಲ್ಲ. ಓಂ ಶಕ್ತಿ.